जय बोलो भारत माता की, जय जय बोलो ಕೆಂಪೇಗೌಡರಿಗೆ, जय। ಏನಿ ದಿನ? ಅಕ್ಟೋಬರ್ 31ನೇ ತಾರೀಕು ಮತ್ತು ನವೆಂಬರ್ 1ನೇ ತಾರೀಕು ಕನ್ನಡ ರಾಜ್ಯೋತ್ಸವ ದಿನದಂದು ನವೆಂಬರ್ 11ನೇ ತಾರೀಕು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗಿರುವಂತಹ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಕೆಂಪೇಗೌಡರ 108 ಅಡಿಯ ಪ್ರತಿಮೆಯನ್ನು ಏನು ನಮ್ಮ ಜನಮೆಚ್ಚಿದ ನಾಯಕರು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಜಿಯವರಾಗಿರತಕ್ಕ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಜಿಯವರು ಬಂದು ಒಂದು ಪ್ರತಿಮೆಯನ್ನ ಅನಾವರಣ ಮಾಡಲಿದ್ದಾರೆ. ಆ ಅನಾವರಣ ಮಾಡಲಿರುವ ಕೆಂಪೇಗೌಡ ಪ್ರತಿಮೆ ಇದಕ್ಕೆ ಎಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಜಿಲ್ಲೆಗಳಿಂದ ಮಣ್ಣನ್ನು ಸಂಗ್ರಹಿಸಲು ಒಂದೊಂದು ಕೆಂಪೇಗೌಡರ ಪ್ರತಿಮೆಯನ್ನು ಮತ್ತು ರಾಜ್ಯದ ಕೆಂಪೇಗೌಡರ ಇತಿಹಾಸ ಇರತಕ್ಕಂತ ಎಲ್ಇಡಿ ವೆಹಿಕಲ್ ಅನ್ನು ಕಳಿಸ್ಕೊಟ್ಟಿದ್ರು. ಅದೇ ರೀತಿ ನಮ್ಮ ಕೋಲಾರ ಜಿಲ್ಲೆಗೂ ಕಳಿಸ್ಕೊಟ್ಟಿದ್ರು. ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನಲ್ಲಿ ಮುಳಬಾಗಿಲು ತಾಲೂಕಿನ 30 ಪಂಚಾಯಿತಿಗಳಿಗೆ ಮತ್ತು ನಗರದಲ್ಲಿ ವಿಶೇಷವಾಗಿ ನಗರದಲ್ಲಿ ತುಂಬಾ ಅದ್ಧೂರಿಯಾಗಿ ಮುನ್ಸಾಮಣ್ಣವರು, ಶಾಸಕರಾದಂತಹ ನಾಗೇಶ್ ಅವರು, ವೈ ಎ ನಾರಾಯಣ ಸ್ವಾಮಿರವರು, ಅನೇಕ ಮುಖಂಡರು, ಪಕ್ಷದ ಮುಖಂಡರು, ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಮುಖಂಡರು ಸೇರಿ ನಗರದಲ್ಲಿ ಪ್ರತಿಮೆಯನ್ನು ಒಂದು ಶೋಭಾಯಾತ್ರೆ ರೀತಿಯಲ್ಲಿ ಯಾತ್ರೆ ಮಾಡಿಕೊಂಡು ನಂತರ ಮೊದಲನೇದಾಗಿ ಕಪ್ಪಲು ಮಡುಗು. ಈ ರೀತಿ ಏನು ನಮ್ಮ ಹಿರಿಯರು ಎಲ್ಲ ತಾಲೂಕು ಪಂಚಾಯತಿಯಲ್ಲಿ ಸೇರಿ ಪೂರ್ವಭಾವಿ ಸಭೆಯಲ್ಲಿ ಸೇರಿ ಏನೋ ಒಂದು ನಕ್ಷೆ ರೆಡಿ ಮಾಡಿಕೊಂಡಿದ್ರು. ಆ ನಕ್ಷೆ ಪ್ರಕಾರ ಎಲ್ಲಾ ಪಂಚಾಯತಿಗಳಿಗೂ ಭೇಟಿ ನೀಡಿದ್ವಿ. 30 ಪಂಚಾಯತಿಗಳಲ್ಲೂ ನಮಗೆ ತುಂಬಾ ಅದ್ಧೂರಿಯಾಗಿ ಸ್ವಾಗತ ಸಿಕ್ಕಿತ್ತು. ತುಂಬಾ ಸಂತೋಷ ಆಗ್ತದೆ. ಜನರು ಹೇಗಿದ್ದಾರೆ ಅಂತಂದ್ರೆ ಜಾತ್ಯತೀತವಾಗಿ ಬಂದು ಕೆಂಪೇಗೌಡರು ತಾತಯ್ಯನವರು ಬಂದಿದ್ದಾರೆ ನಮ್ಮ ಹಳ್ಳಿಗೆ ನಮ್ಮ ಪಂಚಾಯತಿಗೆ ಅಂತೇಳಿ ಕೋಲಾಟ ಆಡೋದಿರ್ಬೋದು ಮತ್ತು ಕುಣಿದಾಡುವಂತದ್ದಿರ್ಬೋದು ಪ್ರತಿಯೊಂದನ್ನು ಮಾಡಿ ತುಂಬಾ ಅದ್ಧೂರಿಯಾಗಿ ಸ್ವಾಗತವನ್ನು ಮಾಡಿದ್ರು. ತುಂಬಾ ಸಂತೋಷ ಆಗ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ಜೊತೆಯಲ್ಲಿದ್ದು ಸಾಥ್ ಕೊಟ್ಟಿರುವಂತಹ ಎಲ್ಲಾ ನಾಯಕರಿಗೂ ಯುವಕರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಕ್ಕೆ ಮೂಲಕ ಇಷ್ಟಪಡ್ತಾ ಇದ್ದೀನಿ. ಜೈ ಬೋಲೋ ಭಾರತ್ ಮಾತಾ ಕಿ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಕೆಂಪೇಗೌಡ.